ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೆ ನಾನು ನಿಮ್ಗೆ ಮಾಡೋದು ಒಂದೇ ರಿಕ್ವೆಸ್ಟ್ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಹೌದು ವೀಕ್ಷಕ್ರೆ ಇಷ್ಟೊಂದು ನಾಲೆಜಸ್ ಅನ್ನ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡೋಕ್ಕಾಗಲ್ವಾ ಅಂಡ್ ಶೇರ್ ಮಾಡಿದ್ದೀರಾ ಅಂತಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕ್ರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗಿದೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಈ ವರ್ಷ ನಾವು ಮನೆ ಕಟ್ಟೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟಾಗ್ಬೋದು ವೀಕ್ಷಕರೇ ಮೊದಲನೇದಾಗಿ ನಾನು ನಮ್ಮ ಏರಿಯಾದ ರೇಟ್ಗೆ ತಕ್ಕಾಗಿ ಕೊಡ್ತಾ ಇದ್ದೀನಿ ಅಂಡ್ ಏರಿಯಾ ವೈಸು ರೇಟ್ಗಳು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ರೇಟ್ ಇರ್ಬೋದು ಬಟ್ ತುಂಬಾ ವೇರಿ ಆಗೋದಿಲ್ಲ ಒಂದು ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು ವೀಕ್ಷಕರ ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಳ್ತೀನಿ ಸೊ ಎಲ್ಲ ಅಂಕೆ ತಕ್ಕಾಗಿ ಎಲ್ಲ ಅಂಕಕ್ಕೆ ತಕ್ಕಾಗಿ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ ಅಂಡ್ ಮೇನ್ ಆಗಿ ಬಂದ್ಬಿಟ್ಟು ಇಲ್ಲಿ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಟು ಬಿ ಎಚ್ ಕೆ ಕಟ್ಟೋದಕ್ಕೆ ಎಷ್ಟಾಗಬಹುದು ಅಷ್ಟೇ ಮಾತ್ರ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೊ ಇದ್ರ ಜೊತೆಲೆ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಅಂತಂದ್ರೆ ನೀವು ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ತ್ರೀ ಬಿ ಎಚ್ ಕೂಡ ಇಲ್ಲಿ ಮಾಡ್ಬೋದು ವೀಕ್ಷಕರೇ ಹೇಗೋ ತರ್ಟಿ ಫೋರ್ಟಿ ಸೈಟ್ ಅಲ್ವಾ ಆರಾಮಾಗಿ ತ್ರೀ ಬಿ ಎಚ್ ಇಲ್ಲಿ ನೀವು ಕನ್ಸಿಡರ್ ಮಾಡಬಹುದು ಇಲ್ಲ ಅಂತಂದ್ರೆ ತ್ರೀ ಬಿ ಎಚ್ ಬೇಡ ಅಂತಂದ್ರೆ ಟೂ ಬಿ ಎಚ್ ಕೆ ಸಾಕು ಅಂತಂದ್ರೆ ಪಾರ್ಕಿಂಗ್ ಏರಿಯಾ ಹೌದು ವೀಕ್ಷಕರೇ ಪಾರ್ಕಿಂಗ್ ಏರಿಯಾ ನಿಮಗೆ ದೊಡ್ಡದಾಗಿ ಸಿಗುತ್ತೆ ಓಕೆ ಅದು ನಿಮ್ಮ ಇಷ್ಟ ನಿಮಗೆ ಬಿಟ್ಟಿರುವಂಥದ್ದು ಅಂಡ್ ನೆಕ್ಸ್ಟ್ ಬರುವಂಥದ್ದು ಒಂದು ಸಿಂಪಲ್ ಡಿಸೈನ್ ಎಲೋವೇಷನ್ ಅಂತ ಬಂದಾಗಲೂ ಕೂಡ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ ಹೆವಿ ಡಿಸೈನ್ಸ್ ಗಳು ಇಲ್ಲಿ ಇಲ್ಲ ವೀಕ್ಷಕರೇ ನಾನು ಇವತ್ತು ಕಾಸ್ಟ್ ಕೊಡ್ತಾ ಇದ್ದೀನಿ ಅದರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅಂಡ್ ಇನ್ನು ಬ್ರಿಕ್ಸ್ ನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಆರು ಇಂಚಸ್ ನ ಸಿಮೆಂಟ್ ಸಾಲಿಡ್ ಬ್ಲಾಕ್ಗಳನ್ನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕೆಂಪಿಟ್ಗೆ ಆಗಲಿ ಬ್ರಿಕ್ಸ್ ನ ಬಿಲ್ಡಿಂಗ್ ಇದು ಅಲ್ಲ ವೀಕ್ಷಕರೇ ಬ್ಲಾಕ್ ಇಲ್ಡಿಂಗ್ ಅಲ್ಲಿ ಕಟ್ತಾ ಇರುವಂಥದ್ದು ಅಂಡ್ ವಿಟ್ರಿಫೈಡ್ ಟೈಲ್ಸ್ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಗ್ರಾನೈಟ್ ಇಲ್ಲಿ ಬರ್ತಾ ಇಲ್ಲ ಓಕೆನಾ ವಿಟ್ರಿಫೈಡ್ ಟೈಲ್ಸ್ ಇವಾಗ ಚೆನ್ನಾಗಿರೋ ಒಳ್ಳೊಳ್ಳೆ ಟೈಲ್ಸ್ ಗಳು ಬರ್ತಾ ಇದೆ ಡೆಫಿನೆಟ್ಲಿ ಹೋಗ್ಬೋದು ಅಂಡ್ ಓ ಎಸ್ ಡಿ ಡೋರ್ಸ್ ಅಂದ್ರೆ ಮೇನ್ ಡೋರ್ಗೆ ಟೀಕ್ ವುಡ್ ದೇವರ ಮನೆಗೆ ಟೀಕ್ ವುಡ್ ಅದು ಬಿಟ್ರೆ ಎಲ್ಲಾ ಕಡೆ ಫ್ಲಶ್ ಡೋರ್ ಗಳು ಲ್ಯಾಮಿನೇಟೆಡ್ ಡೋರ್ ಗಳು ಅದನ್ನ ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ ಅದೇ ನಾನು ನಿಮ್ಗೆ ಕೊಡ್ತಾ ಇರುವಂತದ್ದು ಅಂಡ್ ವಿಂಡೋಸ್ ಮಾತ್ರ ನಾನು ಇಲ್ಲಿ ಯು ಪಿ ವಿ ಸಿ ವಿಂಡೋಸ್ ಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಅಷ್ಟೇ ಅಲ್ಯೂಮಿನಿಯಂ ವುಡನ್ ಡೋರ್ ವುಡನ್ ವಿಂಡೋಸ್ಗಳನ್ನ ಬಿಟ್ಬಿಡಿ ಯು ಪಿ ವಿ ಸಿನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂಡ್ ಪೇಂಟಿಂಗ್ ನ ವಿಚಾರಕ್ಕೆ ಬಂದರೆ ಬೇಸಿಕ್ ಪೇಂಟಿಂಗ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರುವಂತದ್ದು ಸೊ ಇವತ್ತಿನ ಏನು ನಾನು ನಿಮಗೆ ಕೊಟೇಶನನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ಇದಿಷ್ಟು ಕನ್ಸಿಡರ್ ಆಗುತ್ತೆ ಸೊ ಬೇರೆ ಬೇರೆ ಏರಿಯಾಗಳಿಗೆ ತಕ್ಕಂತೆ ಒಂದು ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಇಲ್ಲಿ ಆಗ್ಬೋದು ಈ ಶಿಖರೆ ಬೆಂಗಳೂರಿನ ರೇಟ್ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ನಾನು ಹೇಳ್ತಾ ಇರ್ಬೇಕಾದ್ರೆ ಹಾಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಯಾರ್ಯಾರಿಗೆ ಬೇಕು ಎಲ್ಲರೂ ಸ್ಕ್ರೀನ್ಶಾಟ್ ತಗೊಳ್ಳಿ ಚಿನ್ ಶಾರ್ಟ್ ತಗೊಳ್ಳೋ ಸಮಯದಲ್ಲಿ ಹೇಗೋ ಪಾಸ್ ಮಾಡಿರ್ತೀರಲ್ಲ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಓಕೆನಾ ಸೊ ನಿಮಗೋಸ್ಕರ ಎಷ್ಟೊಂದು ಮ್ಯಾಟರ್ ಬರ್ಕೊಂಡಿರ್ತೀನಿ ಒಂದು ಲೈಕ್ ಮಾಡಿದ್ರೆ ಏನಾಗುತ್ತೆ ಅಲ್ವಾ ಸೊ ಫಸ್ಟ್ ಹೇಳೋಕೆ ನಾ ಮುಂಚೆ ಇಡೀ ಕನ್ಸ್ಟ್ರಕ್ಷನ್ ಅಲ್ಲಿ ನಾನೇನು ಕೊಟೇಶನ್ ಕೊಟ್ಟಿದ್ದೀನಿ ಇದು ಬಿಟ್ಟು ಕೂಡ ಎಕ್ಸ್ಟ್ರಾ ಖರ್ಚುಗಳು ಇರುತ್ತೆ ಇವಿಷ್ಟು ಹೇಳಾದ ನಂತರ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ ಎಕ್ಸ್ಟ್ರಾ ಖರ್ಚು ಏನೇನು ಬರಬಹುದು ಅಂತ ಫಸ್ಟ್ ಬರ್ತಾ ಇರುವಂತದ್ದು ಫೌಂಡೇಶನ್ ವೀಕ್ಷಕರೇ ಫೌಂಡೇಶನ್ ಅಲ್ಲಿ ಫಸ್ಟ್ ಬಂದು ಅರ್ತ್ ವರ್ಕ್ ಮತ್ತು ಎಕ್ಸಿಕವೇಷನ್ ಇದು ನಿಮಗೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತ ಆರು ರೂಪಾಯಿ ಆಗುತ್ತೆ ವೀಕ್ಷಕರೇ ತದನಂತರ ಲೇಯಿಂಗ್ ಆ್ಯಂಡ್ ಕ್ಯೂರಿಂಗ್ ಕಾಂಕ್ರೀಟ್ ಇದು ನಿಮಗೆ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಬರುತ್ತೆ ಇನ್ ಎಸ್ ಎಸ್ ಎಮ್ ವರ್ಕ್ ಇದು ನಿಮಗೆ ಅರವತ್ತು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಬರುತ್ತೆ ಆ್ಯಂಡ್ ಪ್ರೊವೈಡಿಂಗ್ ಆ್ಯಂಡ್ ಲೇಯಿಂಗ್ ಕಾಂಕ್ರೀಟ್ ಇಲ್ಲಿ ನಿಮಗೆ ಫುಟಿಂಗ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕಾಲಮ್ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪ್ಲಿಂತ್ ಬೀಮ್ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಟೋಟಲ್ ಆಗಿ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಇಷ್ಟ ಆಗುತ್ತೆ ಒಂದು ವೇಳೆ ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಏನಪ್ಪ ಇದು ಅಂತಂತಂದರೆ ದಯವಿಟ್ಟು ನಿಮ್ಮ ಮೇಸ್ತ್ರಿಗೆ ತೋರಿಸಿ ಅಥವಾ ತಮ್ಮ ಕಾಂಟ್ರಾಕ್ಟ್ರಿಗೆ ತೋರಿಸಿ ಅಥವಾ ನಿಮ್ಮ ಇಂಜಿನಿಯರಿಗೆ ಗೊತ್ತಿದ್ದೇ ಇರುತ್ತೆ ಅವ್ರ ಹತ್ರ ಕೇಳೋ ಅಗತ್ಯನೇ ಇಲ್ಲ ಇವರಿಗೆ ತೋರಿಸಿದ್ರೆ ಇವರು ನಿಮಗೆ ಇದು ಏನು ಎತ್ತ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಇಲ್ಲ ಗೂಗಲ್ ಮಾಡಿ ನಿಮಗೆ ಇದು ಕೂಡ ಗೊತ್ತಾಗುತ್ತೆ ಸೊ ಎಲ್ಲರೂ ಕೂಡ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ಅಂತ ಅನ್ಕೊಂತೀನಿ ಮುಂದುವರಿಯೋಣ ಸಮಸ್ತ ಕನ್ನಡಿಗರಿಗೆ ಸಿ ಇಂದ ಮಾಡುತ್ತಿರುವ ನಮಸ್ಕಾರ ಆರ್ ಸಿ ಸಿ ತಂದಿದೆ ಒಂದು ಸುವರ್ಣ ಅವಕಾಶ ಅದುವೇ ಇಯರ್ ಅಂಡ್ ಆಫರ್ ನಿಮ್ಮ ಕನಸಿನ ಮನೆಯನ್ನು ನನಸಾಯಿಸಿಕೊಳ್ಳಲು ಇಲ್ಲಿದೆ ಒಂದು ಸುವರ್ಣ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಯಾವುದೇ ಕಸ್ಟಮರ್ ಆಗಲಿ ಎನಿ ಪ್ಯಾಕೇಜ್ ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅವರಿಗೆ ಅಪ್ ಟು ಫಿಫ್ಟಿ ಸ್ಕ್ವೇರ್ ಫೀಟ್ಗೆ ಆಫರ್ ಇದೆ ಅಂದ್ರೆ ತೌಸಂಡ್ ಸ್ಕ್ವೇರ್ ಫೀಟ್ಗೆ ಫಿಫ್ಟಿ ಫಿಫ್ಟಿ ತೌಸಂಡ್ವರೆಗೂ ಆಫರ್ ಇದೆ ಅಂದರೆ ನೀವು ಬಂದು ಜಸ್ಟ್ ಬುಕ್ಕಿಂಗು ಪ್ಲಸ್ ಅಗ್ರಿಮೆಂಟ್ ಎರಡು ಜೊತೆ ಮಾಡ್ಕೊಂಡ್ರೆ ಆರ್ ಸಿ ಸಿ ಅವರು ನಿಮಗೆ ಅತ್ಯುತ್ತಮವಾದ ಗುಣಮಟ್ಟವಾದ ಮನೆ ಆಗಲಿ ನಿಮ್ಮ ಕನಸಿನ ಮನೆ ಯಾವ ರೀತಿ ಬರಬೇಕು ಅನ್ನೋದೆಲ್ಲ ನಮ್ಮದು ಫ್ರೀ ಕನ್ಸಲ್ಟೆನ್ಸಿ ಇರುತ್ತೆ ಬಂದು ಒಂದು ಸಲ ಎನ್ಕ್ವೈರಿ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನ್ನ ಸಾಯಿಸಿಕೊಳ್ಬೋದು ಧನ್ಯವಾದ ಸ್ಟೀಲ್ ಸ್ಟ್ರಕ್ಚರ್ ಸ್ಟೀಲ್ ಸ್ಟ್ರಕ್ಚರಲ್ಲಿ ಪ್ರೊವೈಡಿಂಗ್ ಆ್ಯಂಡ್ ಫ್ಯಾಬ್ರಿಕೇಶನ್ ಸ್ಟೀಲ್ ಬರುತ್ತೆ ಪುಟಿಂಗ್ ನಿಮಗೆ ನಲವತ್ತೈದು ಸಾವಿರದ ಇನ್ನೂರ ರೂಪಾಯಿ ಕಾಲಮ್ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಪ್ಲಿಂತ್ ಬೀಮ್ ನಿಮಗೆ ಹದಿನೇಳು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಸೊ ಟೋಟಲ್ ಆಗಿ ಸ್ಟೀಲ್ ಟಕ್ಚರ್ ನಿಮಗೆ ಎಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಹೌದು ವೀಕ್ಷಕರೇ ಎಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾಗುತ್ತೆ ಈಗಲೇ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳೋದನ್ನು ಮರಿಬೇಡಿ ಸ್ಕ್ರೀನ್ಶಾಟ್ಸ್ ತಗೊಳ್ ತಗೊಳ್ಳೋ ಸಮಯದಲ್ಲಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸೊ ನೆಕ್ಸ್ಟ್ ಬರೋಣ ರೂಫಿಂಗ್ ರೂಫಿಂಗಲ್ಲಿ ನಿಮಗೆ ಪ್ರೊವೈಡಿಂಗ್ ಬೇಸ್ ಫಸ್ಟ್ ಬರುತ್ತೆ ನಲವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಪ್ರೊವೈಡಿಂಗ್ ಅಂಡ್ ಕ್ಯೂರಿಂಗ್ ಒನ್ ರೆಸ್ ಟು ಒನ್ ಫೈವ್ ರೇಸ್ ಟು ತ್ರೀ ಕಾಂಕ್ರೀಟ್ ಓಕೆ ಸೊ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಮೇಸ್ತ್ರಿ ಅಥವಾ ಇವ್ರಿಗೆ ತೋರಿಸಿ ಅವರಿಗೆಲ್ಲ ಗೊತ್ತಿರುತ್ತೆ ಇದು ಕಾಲಮ್ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತೈದು ಬೀಮ್ ಇಪ್ಪತ್ತೊಂಬತ್ತು ಸಾವಿರದ ನಾನೂರು ಸ್ಲ್ಯಾಬ್ ಹದಿನೆಂಟು ಸಾವಿರದ ಮೂವತ್ತಾರು ರೂಪಾಯಿ ಲಿಂಟಲ್ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಚಜ್ಜಾ ನಲವತ್ತೇಳು ಸಾವಿರದ ನಲವತ್ತು ರೂಪಾಯಿ ಸ್ಟೇರ್ ಕೇಸ್ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಗ್ರಾನೈಟ್ ಸ್ಲ್ಯಾಬ್ ಹದಿನೈದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೋಟಲ್ ಆಗಿ ರೂಫಿಂಗಿಗೆ ನಿಮಗೆ ಬೀಳ್ತಾ ಇರುವಂಥದ್ದು ಒಂದು ಲಕ್ಷದ ತೊಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಓಕೆ ಸೊ ಇದನ್ನು ಕೂಡ ಇಮಿಡಿಯೆಟ್ಲಿ ಪಾಸ್ ಮಾಡಿ ಜೊತೆಯಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ವೀಕ್ಷಕರೇ ಸೊ ಎಲ್ಲರೂ ತೊಗೊಂಡ್ರಿ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ಬರೋದು ಸೂಪರ್ ಸ್ಟ್ರಕ್ಚರ್ ಲಿವಿಂಗ್ ಅಂತ ಹೇಳ್ತಾರೆ ಇದು ಕಾಲಮ್ ಮೂವತ್ತೈದು ಸಾವಿರದ ಒಂಬೈನೂರು ಬೀಮ್ ಐವತ್ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ಸ್ಲ್ಯಾಬ್ ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನೆಂಟು ಲಿಂಟಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ಚಜ್ಜಾ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಸ್ಟೇರ್ ಕೇಸ್ ಐವತ್ನಾಲ್ಕು ಸಾವಿರದ ಐದುನೂರ ಎಂಟು ಓಕೆ ಸೊ ಇದು ನಿಮಗೆ ಟೋಟಲ್ ಆಗಿ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿ ಇಷ್ಟು ಖರ್ಚಿಲ್ಲಿ ನಿಮಗೆ ಸೂಪರ್ ಸ್ಟ್ರಕ್ಚರ್ ನಿಮಗೆ ಇಲ್ಲಿ ಬರುವಂಥದ್ದು ವೀಕ್ಷಕರೇ ಸೊ ಇದನ್ನು ಕೂಡ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ವೀಕ್ಷಕರೇ ನಾನು ವೇಟ್ ಮಾಡಲ್ಲ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೀವು ಫಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಗೆ ಲೈಕ್ ಮಾಡಿ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವಾಲ್ ಕನ್ಸ್ಟ್ರಕ್ಷನ್ ವಾಲ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಮುಂಚೆನೆ ಹೇಳಿದಂಗೆ ಸಿಕ್ಸ್ ಇಂಚಸ್ ತಿಕ್ ಸಿಮೆಂಟ್ ಬ್ಲಾಕ್ ಇದು ನಿಮಗೆ ಒಂದು ಲಕ್ಷದ ಆರು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಬರುತ್ತೆ ಇನ್ನು ಫೋರ್ ಇಂಚಸ್ ತಿಕ್ ಸಿಮೆಂಟ್ ಬ್ಲಾಕ್ ನಿಮಗೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಟೋಟಲ್ ಆಗಿ ವಾಲ್ ಕನ್ಸ್ಟ್ರಕ್ಷನ್ ನಿಮಗೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಗತ್ತೆ ವೀಕ್ಷಕರೇ ಗೊತ್ತಾಯಿತು ಅನ್ಕೊಂತೀನಿ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫ್ಲೋರಿಂಗ್ ಫ್ಲೋರಿಂಗ್ ನಿಮಗೆ ವಿಟ್ರಿಫೈಡ್ ಟೈಲ್ಸ್ ಮಾತ್ರ ನಾನು ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಇದು ನಿಮಗೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಫ್ಲೋರಿಂಗ್ ಬರ್ತಾ ಇರುವಂಥದ್ದು ಇನ್ನು ವಾಲ್ ಟೈಲ್ಸ್ ಅಂತ ಬಂದಾಗ ಇಲ್ಲಿ ಕಿಚನ್ ನಿಮಗೆ ಆರು ಸಾವಿರದ ನಲವತ್ತೆಂಟು ರೂಪಾಯಿ ಯಾಕಂದರೆ ಕಿಚನ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬೋದು ಇನ್ನು ಟಾಯ್ಲೆಟ್ ಬಾತ್ರೂಮ್ ಎರಡು ಸೇರಿಸಿ ಹೇಳ್ತಾ ಇದ್ದೀನಿ ಸಪ್ರೇಟಾಗಿ ಆಗಿ ಹೇಳ್ತಾ ಇಲ್ಲ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಒಂದು ವೇಳೆ ಸಪ್ರೇಟಾಗಿ ಮಾಡ್ತಾ ಇದ್ರ ಅಂತಂದರೆ ಟಾಯ್ಲೆಟ್ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಬಾತ್ರೂಮ್ ಆರು ಸಾವಿರದ ನಲವತ್ತೆಂಟು ಓಕೆ ಸೊ ಈ ರೀತಿ ಬರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಪ್ಲಾಸ್ಟ್ರಿಂಗ್ ಹೌದು ವೀಕ್ಷಕರೇ ಪ್ಲಾಸ್ಟ್ರಿಂಗ್ ನಿಮಗೆ ಸೀಲಿಂಗ್ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಐವತ್ತು ಸಾವಿರದ ನಾನ್ನೂರು ಇಂಟರ್ನಲ್ ವಾಲ್ಸ್ಗಳು ಒಂದು ಲಕ್ಷದ ಎಂಟುನೂರು ಎಕ್ಸ್ಟರ್ನಲ್ ವಾಲ್ಸ್ಗಳು ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಸೊ ಟೋಟಲ್ ಆಗಿ ಪ್ಲಾಸ್ಟ್ರಿಂಗ್ ನಿಮಗೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತು ರೂಪಾಯಿ ಬರುತ್ತೆ ವೀಕ್ಷಕರೇ ದಯವಿಟ್ಟು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ಬರ್ತಾ ಇರೋದು ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ನಿಮಗೆ ಎರಡು ಲಕ್ಷದ ಹತ್ತು ಸಾವಿರ ಬರುತ್ತೆ ವೀಕ್ಷಕರೇ ಆ್ಯಂಡ್ ಪ್ಲಂಬಿಂಗ್ ಎರಡು ಲಕ್ಷದ ಐವತ್ತೆರಡು ಸಾವಿರ ಬರುತ್ತೆ ಸೊ ಟೋಟಲ್ ಆಗಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರ ಓವರ್ ಆಲ್ ಆಗಿ ಟೋಟಲ್ ಆಗಿ ಬರುವಂಥದ್ದು ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಮಟೀರಿಯಲ್ಲು ಲೇಬರು ಎಲ್ಲ ಸೇರ್ಕೊಂತು ಗೊತ್ತಾಯ್ತಲ್ವಾ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇಟ್ಕೊಳ್ಳಿ ಯಾಕಂತಂದರೆ ಬಿಡಿಸಿ ಬಿಡಿಸಿ ಹೇಳ್ತಾ ಹೋದ್ರೆ ಇನ್ನೂ ಲೆಂತ್ ಆಗಿಬಿಡುತ್ತೆ ಕನ್ಫ್ಯೂಸ್ ಕೂಡ ಆಗ್ತೀರಾ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಅಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವುಡ್ ವರ್ಕ್ ವುಡ್ ವರ್ಕ್ ಅಂತ ಬಂದಾಗ ನಿಮಗೆ ಡೋರ್ಸ್ ಮೇನ್ ಡೋರ್ಸ್ ಆ್ಯಂಡ್ ಪೂಜಾ ಡೋರ್ಸಲ್ಲಿ ಅಲ್ಲಿ ಮೇನ್ ಡೋರ್ಸ್ ಅಂಡ್ ಪೂಜಾ ಇದು ಟೀಕಲ್ಲಿ ಬರುತ್ತೆ ಒಂದು ಲಕ್ಷದ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ವೀಕ್ಷಕರೇ ಇನ್ನು ಅದರ್ ಡೋರ್ಸ್ ಅಂತ ಬಂದಾಗ ಅರವತ್ತೇಳು ಸಾವಿರದ ಇನ್ನೂರು ಫ್ಲಶ್ ಡೋರ್ ವಿನೀರ್ ಡೋರ್ ಲ್ಯಾಮಿನೇಟೆಡ್ ಡೋರ್ ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಇನ್ನು ವಿಂಡೋಸ್ ವಿತ್ ಎಮ್ ಎಸ್ ಗ್ರಿಲ್ ವಿಂಡೋಸ್ ಯು ಪಿ ವಿ ಸಿ ವಿಂಡೋಸ್ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಆಗಿರೋದು ಚೆನ್ನಾಗಿರೋದು ನೋಡಿ ತಗೊಳ್ಳಿ ಇದನ್ನು ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಒಂದು ಲಮ್ಸಮ್ ಅಂತ ಬಂದರೆ ಇದು ನಿಮಗೆ ಎರಡು ಲಕ್ಷ ರೂಪಾಯಿ ಹೌದು ವೀಕ್ಷಕರೇ ಓವರ್ ಆಲ್ ಆಗಿ ಎರಡು ಲಕ್ಷ ರೂಪಾಯಿ ಆಗುತ್ತೆ ವೀಕ್ಷಕರೇ ಸೊ ಗೊತ್ತಾಯ್ತು ಅನ್ಕೊಂತೀನಿ ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಪೇಂಟಿಂಗ್ ಹೌದು ವೀಕ್ಷಕರೆ ಪೇಂಟಿಂಗ್ ನಿಮಗೆ ಎಕ್ಸ್ಟರ್ನಲ್ ಪೇಂಟಿಂಗ್ ನಿಮಗೆ ನಲವತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇಂಟರ್ನಲ್ ಪೇಂಟಿಂಗ್ ನಿಮಗೆ ಒಂದು ಲಕ್ಷದ ಎಂಟುನೂರು ರೂಪಾಯಿ ಹೌದು ವೀಕ್ಷಕರೇ ಇಂಟರ್ನಲ್ ಪೇಂಟಿಂಗ್ ಕಾಸ್ಟ್ಲಿ ಆಗುತ್ತೆ ಯಾಕಂದರೆ ಸ್ವಲ್ಪ ಡಿಸೈನ್ಸ್ ಇರುತ್ತೆ ಮಲ್ಟಿಪಲ್ ಪಟ್ಟಿ ಮಾಡಬೇಕು ಕತೆಗಳಿರ್ತವೆ ಸೊ ಓವರಾಲ್ ಆಗಿ ಪೇಂಟಿಂಗ್ ನಿಮಗೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗತ್ತೆ ವೀಕ್ಷಕರೇ ಸೊ ಗೊತ್ತಾಯ್ತು ಅನ್ಕೊಂತೀನಿ ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳೋದನ್ನ ಮರಿಬೇಡಿ ವೀಕ್ಷಕರೆ ಸೊ ಫೈನಲ್ ಆಗಿ ಟೋಟಲ್ ಆಯ್ತು ವೀಕ್ಷಕರೇ ಫೈನಲ್ ಟೋಟಲ್ ನಿಮಗೆ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತ ನಾಲ್ಕು ರೂಪಾಯಿ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು ಅಂಡ್ ಮೇನ್ ಆಗಿ ಇದು ನೀವಾಗಿ ಒಂದು ಮೇಸ್ತ್ರಿನ ಅಥವಾ ಒಂದು ಕಾಂಟ್ರಾಕ್ಟರ್ನ ಹೈಯರ್ ಮಾಡಿಕೊಂಡು ಮಾಡಿದಾಗ ಬರುವಂಥ ಒಂದು ವೆಚ್ಚ ಅಂತ ಹೇಳ್ಬೋದು ಬಟ್ ಹತ್ತಿರ ಒಂದು ಇಪ್ಪತ್ನಾಲ್ಕು ಲಕ್ಷ ಅಂದ್ಕೊಳ್ಳಿ ಬಟ್ ಇಷ್ಟಕ್ಕೆ ಆಗೋಯ್ತಾ ಇಷ್ಟಕ್ಕೆ ಖರ್ಚೆಲ್ಲ ಮುಗಿದೋಯ್ತಾ ಇಲ್ಲ ವೀಕ್ಷಕರೇ ಪ್ಲ್ಯಾನ್ ಸ್ಟ್ರಕ್ಚರ್ ಡಿಸೈನ್ ಅಪ್ರೂವಲ್ ವಾಟರ್ ಖರ್ಚ್ ಎಲೆಕ್ಟ್ರಿಕಲ್ ಖರ್ಚ್ ಟ್ರಾನ್ಸ್ಪೋರ್ಟೇಷನ್ ಕೆಲಸದವರಿಗೆ ಊಟದ ವ್ಯವಸ್ಥೆ ಇವೆಲ್ಲವನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಇನ್ನ ಅರೌಂಡ್ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೇಕಾಗುತ್ತೆ ಅಡಿಷ್ನಲ್ ಇಟ್ಕೊಂಡಿರ್ಬೇಕು ನೀವು ಕೈ ಹತ್ರ ನಾನು ಕೈಯಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಪ್ರೂವಲ್ ಅಂತ ಬಂದಾಗ ಲೋಕಲ್ ಅಪ್ರೂವಲ್ ಹೇಳ್ತಾ ಇದ್ದೀನಿ ಬಿ ಬಿ ಎಂ ಪಿ ಅಪ್ರೂವಲ್ ಅಂತ ಬಂದರೆ ನಿಮಗೆ ಗೊತ್ತು ಒಂದು ಒಂದೂವರೆ ಲಕ್ಷ ಅಪ್ರೂವಲ್ಗೆ ಹೋಗಿಬಿಡುತ್ತೆ ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು ಕಾಮನ್ ಅಪ್ರೂವಲ್ ತೊಗೊಳ್ತಾ ಇದ್ದೀರಾ ಇವೆಲ್ಲ ಖರ್ಚುಗಳೆಲ್ಲ ಹೋಗ್ತಾ ಇದೆ ಅಂತಂತಂದರೆ ಅಡಿಷ್ನಲ್ ಆಗಿ ಕೈಯಲ್ಲಿ ಇನ್ನೊಂದು ಲಕ್ಷ ಇಟ್ಕೊಳ್ಳಿ ಇಪ್ಪತ್ನಾಲ್ಕು ಲಕ್ಷ ಅಂತ ಬಂದಿರೋದು ಇಪ್ಪತ್ತೈದು ಲಕ್ಷ ಆಗ್ಬೋದು ಸೊ ಅದಕ್ಕೋಸ್ಕರ ಒಂದು ಗ್ರೌಂಡ್ ಫ್ಲೋರ್ಗೆ ಕನ್ಸ್ಟ್ರಕ್ಷನ್ಗೆ ಕೈ ಹಾಕ್ತಾ ಇದ್ದೀರಾ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮಾಡಬೇಕು ಅಂತ ಇದರ ತರ್ಟಿ ಫೋರ್ಟಿ ಸೈಟಲ್ಲಿ ಮಾಡ್ತಾ ಇದೀರ ಅಂದ್ರೆ ಇಪ್ಪತ್ತ್ ಮೂರು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ಇಟ್ಕೊಂಡಿರಲೇಬೇಕು ಮುಂಚೆಲ್ಲ ಹದಿನಾರು ಹದಿನೇಳು ಲಕ್ಷಕ್ಕೆ ಆಗೋಗ್ತಾ ಇತ್ತು ಬಟ್ ಕಾಸ್ಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ರೇಟು ಎಲ್ಲ ಜಾಸ್ತಿ ಆಗಿದೆ ಅದರಿಂದ ದಯವಿಟ್ಟು ಇಪ್ಪತ್ತೈದು ಲಕ್ಷ ಇಲ್ದೇನೆ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನ್ಗೆ ಕೈಗೆ ಹಾಕ್ಬೇಡಿ ವೀಕ್ಷಕರೇ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಫಸ್ಟ್ ಕನ್ಸ್ಟ್ರಕ್ಷನ್ಗೆ ಕೈ ಹಾಕ್ಬಿಡ್ತೀರಾ ಆಮೇಲೆ ದುಡ್ಡಿಲ್ದೇನೆ ನಿಮ್ಮ ಮತ್ತು ಕಾಂಟ್ರಾಕ್ಟರ್ ಅಥವಾ ಮಿಸ್ತ್ರಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ ಕನ್ಸ್ಟ್ರಕ್ಷನ್ ಮಧ್ಯದಲ್ಲೇ ವಿದೋಗುತ್ತೆ ಸೊ ಆದ್ದರಿಂದ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಬೇಸಿಕ್ ಅಮೌಂಟನ್ನು ಇಟ್ಕೊಳ್ಳಿ ಲೋನನ್ನು ಅಪ್ರೂವಲ್ ಮಾಡಿ ಇಟ್ಕೊಳ್ಳಿ ಎಲ್ಲ ಆಯಿತು ಅಂದರೆ ಮಾತ್ರ ಕನ್ಸ್ಟ್ರಕ್ಷನನ್ನು ಇಲ್ಲಿ ಕೈಗೆ ಹಾಕ್ಬೋದು ವೀಕ್ಷಕರೇ ಆ್ಯಂಡ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ವಿಡಿಯೋ ಶೇರ್ ಮಾಡೋದನ್ನು ವಿಡಿಯೋ ವೀಕ್ಷಕರೇ ಸೊ ನೋಡಿದ್ರಲ್ಲ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಹೊತ್ತು ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ್ನು ಬೆಳೆಸ್ಬೇಕು ನಮಸ್ಕಾರ